ತರಗತಿ ಒಂದು ವಿಷಯ ಗಣಿತ ಅಧ್ಯಾಯ ಇಪ್ಪತ್ತೆಂಟು ನಲವತ್ತೊಂದರಿಂದ ಐವತ್ತರವರೆಗೆ ಪರಿಚಯ ಮತ್ತು ಬರವಣಿಗೆ ನಲವತ್ತೊಂದರಿಂದ ಐವತ್ತರವರೆಗೆ ಪರಿಚಯ ಮತ್ತು ಬರವಣಿಗೆ ಮಕ್ಕಳೇ ಕಳೆದ ಬಾರಿ ನಾವು ಮೂವತ್ತೊಂದರಿಂದ ನಲವತ್ತರವರೆಗೆ ಸಂಖ್ಯೆಗಳನ್ನು ಕಲಿತಿದ್ದೇವೆ ಈಗ ಸಂಖ್ಯೆ ನಲವತ್ತೊಂದರಿಂದ ಐವತ್ತರವರೆಗೆ ಕಳೆಯೋಣ ಬನ್ನಿ ಈಗ ಪ್ರಾರಂಭಿಸೋಣ ಇಲ್ಲಿ ನೋಡಿ ನಾನು ಬೆಂಕಿ ಕಡ್ಡಿಗಳನ್ನು ಹತ್ತರಂತೆ ನಾಲ್ಕು ಗುಂಪು ಮತ್ತು ಬಿಡಿ ಇಟ್ಟಿದ್ದೇನೆ ಇವು ಒಟ್ಟು ನಲವತ್ತೊಂದಾಯಿತು ಇದಕ್ಕೆ ಮತ್ತೊಂದು ಬೆಂಕಿ ಕಡ್ಡಿ ಸೇರಿಸುತ್ತೇನೆ ಈಗ ನಲವತ್ ಎರಡು ಬೆಂಕಿ ಕಡ್ಡಿಗಳಾದವು ಹಾಗಾದರೆ ನಲವತ್ತು ಮತ್ತು ಎರಡು ಕೂಡಿ ನಲವತ್ತೆರಡು ಆಗುತ್ತೆ ಅಂತ ಹೇಳಬಹುದು ಇದೇ ರೀತಿಯಲ್ಲಿ ಒಂದೊಂದು ಕಡ್ಡಿಗಳನ್ನು ಸೇರಿಸಿ ನಲವತ್ತು ಮತ್ತೆ ಒಂದು ನಲವತ್ತು ಮತ್ತೆ ಎರಡು ಹಾಗೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಸಂಖ್ಯೆಗಳನ್ನು ಮಾಡಬಹುದು ಇದನ್ನು ಇದು ನಮಗೆ ಹತ್ತು ಮತ್ತು ಬಿಡಿ ಇವನ್ನು ಗುರುತಿಸಲು ಸಹಾಯ ಮಾಡುತ್ತೆ ಮಕ್ಕಳೇ ಈ ಚಾರ್ಟ್ ಅನ್ನು ನೋಡಿ ನಲವತ್ತೊಂದರಿಂದ ಐವತ್ತರವರೆಗೆ ಸಂಖ್ಯೆಗಳನ್ನು ಓದಲು ಕಳೆಯೋಣ ನಾಲ್ಕು ಹತ್ತುಗಳು ಒಂದು ಬಿಡಿ ನಲವತ್ತೊಂದು ನಾಲ್ಕು ಹತ್ತುಗಳು ಎರಡು ಬಿಡಿ ನಲವತ್ತೆರಡು ನಾಲ್ಕು ಹತ್ತುಗಳು ಮೂರು ಬಿಡಿಗಳು ನಲವತ್ಮೂರು ನಾಲ್ಕು ಹತ್ತುಗಳು ನಾಲ್ಕು ಬಿಡಿಗಳು ನಲವತ್ನಾಲ್ಕು ನಾಲ್ಕು ಹತ್ತುಗಳು ಐದು ಬಿಡಿಗಳು ನಲವತ್ತೈದು ನಾಲ್ಕು ಹತ್ತುಗಳು ಆರು ಬಿಡಿಗಳು ನಲವತ್ತಾರು ನಾಲ್ಕು ಹತ್ತುಗಳು ಏಳು ಬಿಡಿಗಳು ನಲವತ್ತೇಳು ನಾಲ್ಕು ಹತ್ತುಗಳು ಎಂಟು ಬಿಡಿಗಳು ನಲವತ್ತೆಂಟು ನಾಲ್ಕು ಹತ್ತುಗಳು ಒಂಬತ್ತು ಬಿಡಿಗಳು ನಲವತ್ತೊಂಬತ್ತು ಐದು ಹತ್ತುಗಳು ಶೂನ್ಯ ಬಿಡಿ ಐವತ್ತು ಐವತ್ತರವರೆಗೆ ಸಂಖ್ಯೆಗಳನ್ನು ಓದಿ ಮುಗಿಸಿದೆವು ಈಗ ಬಿಟ್ಟ ಸ್ಥಳವನ್ನು ನೀವು ತುಂಬಬೇಕು ಇಲ್ಲಿ ಕ್ರಮಾನುಗತ ಸಂಖ್ಯೆಗಳನ್ನು ತೋರಣವಿದೆ ಬಿಟ್ಟಿರುವ ಸ್ಥಳಗಳಲ್ಲಿ ಸರಿಯಾದ ಸಂಖ್ಯೆ ಬರೆಯಬೇಕು ಸಂಖ್ಯೆಗಳನ್ನು ಯಾರು ಹೇಳುವಿರಿ ಸುಭಾಷ್ ನೀವು ಬಹಳ ಚೆನ್ನಾಗಿ ಉತ್ತರಿಸಿದ್ದೀರಿ ಈಗ ನೀವು ಐವತ್ತರವರೆಗೆ ಸಂಕನ್ನು ಬಾಯ್ಪಾಠ ಮಾಡಬೇಕು ಮನೆಯಲ್ಲೇ ದಿನವೂ ಉಚ್ಚರಿಸಿ ಕಲಿಯಬೇಕು ಸರಿ ಸರ್ ನಾವು ಉಚ್ಚರಿಸಿ ಕಲಿಯುತ್ತೇವೆ